ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೋಟ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಬೆಳಗಾವಿ ಇಲ್ಲಿರುವಂತಹ ಹುದ್ದೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದೀವಿ. ಸೋಟ್ರಿ, ವಿಷಯ ಏನಪ್ಪ ಅಂದ್ರೆ, ಹಿಂಬಾಕಿ ಶೀಘ್ರ ಲಿಪಿಗಾರರ ಹುದ್ದೆಗಳ ನೇರ ನೇಮಕಾತಿಯ ಬಗ್ಗೆ ಇಲ್ಲಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಸೋಟ್ರಿ, ಅಧಿಸೂಚನೆ ಬಂದಂತ ದಿನಾಂಕ 21/7/2023 ಬಂದಿದೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮೇಲ್ಕಂಡ ಉಲ್ಲೇಖಿತ ಅಧಿಸೂಚನೆ ಅಡಿಯಲ್ಲಿ ಬೆಳಗಾವಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಶೀಘ್ರ ಲಿಪಿಗಾರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದ್ದು, ಅದರಲ್ಲಿ 13 ಶೀಘ್ರ ಲಿಪಿಗಾರ ಹುದ್ದೆಗಳು ತುಂಬದೇ ಖಾಲಿ ಇದ್ದು, ಅವುಗಳನ್ನು ಆಯಾ ಮೀಸಲಾತಿ ವರ್ಗೀಕರಣಗಳ ಅಡಿಯಲ್ಲಿ ಹಿಂಬಾಕಿ ಹುದ್ದೆಗಳೆಂದು ಪರಿಗಣಿಸಿ ಸದರಿ 13 ಖಾಲಿ ಹುದ್ದೆ ಇರುವ ಶೀಘ್ರ ಲಿಪಿಗಾರರ ಹಿಂಬಾಕಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು, ಜಾಗರೂಕತೆಯಿಂದ ಎಲ್ಲಾ ಅಂಕಣಗಳನ್ನು ತಪ್ಪಿಲ್ಲದಂತೆ ಭರ್ತಿ ಮಾಡಿ ಕೊನೆಯ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಬೆಳಗಾವಿ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ https://districts.ecourts.gov.in/belagavi-online-recruitment ನೀಡಲಾದ ಲಿಂಕ್ ಅನ್ನು ಬಳಸಿ ಆನ್ಲೈನ್ ಮುಖಾಂತರ ದಿನಾಂಕ 21/7/2023 ದಿನಾಂಕ 21/8/2023 ರಾತ್ರಿ 11:59 ಮಾತ್ರ ಸಲ್ಲಿಸತಕ್ಕದ್ದು. ಅಂದ್ರೆ ನಿಮಗೆ ಅರ್ಜಿ ಹಾಕಿದಿರಕ್ಕಂತ ಸಮಯಕಾಶ ನೋಡ್ರಿ, 21/7/2023 21/8/2023 ಒಂದು ತಿಂಗಳ ಕಾಲ ನಿಮ್ಗೆ ಏನಪ್ಪ ಅಂದ್ರೆ ಕಾಲಾವಕಾಶ ಇರುತ್ತೆ. ಜೊತೆಗೆ ನೋಡ್ರಿ, ಶುಲ್ಕವನ್ನು ಚಲನ್ ಮುಖಾಂತರ ಪಾವತಿಸಲು ಕೊನೆಯ ದಿನಾಂಕ 24/8/2023 ಕೊನೆಯ ದಿನಾಂಕವಾಗಿದ್ದು, ನಿಗದಿತ ಅವಧಿಯೊಳಗೆ SBIನ ಯಾವುದೇ ಶಾಖೆಯ ವ್ಯವಹಾರದ ವೇಳೆಯಲ್ಲಿ ಪಾವತಿಸಕ್ಕದ್ದು ಅಥವಾ ಆನ್ಲೈನ್ ಮೂಲಕ ಪಾವತಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ವಿಶೇಷ ಸೂಚನೆ ಹೇಳ್ತಿದ್ದಾರೆ, ಅಭ್ಯರ್ಥಿಗಳು ವಿಳಂಬ ಮಾಡದೆ ಆನ್ಲೈನ್ ಅರ್ಜಿಗಳನ್ನು ಕೊನೆಯ ದಿನಾಂಕದವರೆಗೆ ಕಾಯದೆ ಬೇಗನೆ ಸಲ್ಲಿಸಬೇಕು. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆಗಳು ಕಂಡು ಬಂದರೆ ಈ ಕಚೇರಿಯ ಕೆಳಕಂಡ ಇಮೇಲ್ ಐಡಿಗೆ ತಮ್ಮ ದೂರುಗಳನ್ನು ಸಲ್ಲಿಸ ಬಗೆಹರಿಸಿಕೊಳ್ಳಬಹುದು. ಇನ್ ಕೇಸ್ ನೋಡ್ರಿ, ಏನಾದರೂ ತೊಂದರೆಗಳಾದ್ರೆ ನೀವೇನ್ ಮಾಡಬಹುದಪ್ಪ ಅಂದ್ರೆ, recruitment.pdj@gmail.com ಇವರಿಗೆ ಏನಪ್ಪ ಅಂದ್ರೆ ಮೇಲ್ ಅನ್ನ ಕಳಿಸಬಹುದು. ಹಾಗಾದ್ರೆ ಶೀಘ್ರ ಲಿಪಿಗಾರರು Grade 3, ಸ್ಟೆನೋಗ್ರಾಫರ್ Grade 3 ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ 13 ಇದೆ. ವೇತನ ಶ್ರೇಣಿ ನೋಡ್ರಿ, 27,650 ರೂಪಾಯಿಂದ 52,650 ರೂಪಾಯಿ. ಹುದ್ದೆಗಳ ವರ್ಗೀಕರಣವನ್ನು ನೋಡೋದಾದ್ರೆ ಈ ತರನ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯರಿಗೆ 1, ಪ್ರವರ್ಗ 2A 1, ಪ್ರವರ್ಗ 2B 3, 3A 3, ಪರಿಶಿಷ್ಟ ಜಾತಿಯವರಿಗೆ 2, ಪರಿಶಿಷ್ಟ ಪಂಗಡದವರಿಗೆ 3, ಒಟ್ಟು 13 ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ. ಶೈಕ್ಷಣಿಕ ವಿದ್ಯಾರ್ಹತೆಗಳನ್ನು ನೋಡ್ರಿ, ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸಿರುವ ದ್ವಿತೀಯ ವರ್ಷದ ಪದವಿ ಪೂರ್ವ ಶಿಕ್ಷಣ ಕೋರ್ಸಿನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಜೊತೆಗೆ ನೋಡ್ರಿ, ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸುವ ಕನ್ನಡ ಹಾಗೂ ಆಂಗ್ಲ ಭಾಷೆಯ ಶೀಘ್ರ ಲಿಪಿಯಲ್ಲಿ ಹಿರಿಯ ದರ್ಜೆ ಸೀನಿಯರ್ ಗ್ರೇಡ್ ಮತ್ತು ಕನ್ನಡ ಮತ್ತು ಆಂಗ್ಲ ಭಾಷೆಯ ಬೆರಳಚ್ಚು ಹಿರಿಯ ದರ್ಜೆ ಸೀನಿಯರ್ ಗ್ರೇಡ್ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಶೀಘ್ರ ಲಿಪಿ ಹಾಗೂ ಬೆರಳಚ್ಚು ವಿಷಯಗಳನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಇದಾದ್ಮೇಲೆ ನೋಡ್ರಿ, ಅರ್ಹತಾ ಪರೀಕ್ಷೆಯನ್ನು ಹೇಳ್ತಿದ್ವಿ. ಅಭ್ಯರ್ಥಿಗಳಿಗೆ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 5 ನಿಮಿಷಗಳ ಉಕ್ತ ಲೇಖನ ನೀಡಿ, ನಂತರ 45 ನಿಮಿಷಗಳ ಅವಧಿಯಲ್ಲಿ ಬೆರಳಚ್ಚು ಯಂತ್ರದ ಮೇಲೆ ಅಥವಾ ಗಣಕ ಯಂತ್ರದ ಮೇಲೆ ಲಿಪ್ಯಂತರ ಮಾಡಲು ಹೇಳಲಾಗುವುದು. ಅಂದ್ರೆ ಫಸ್ಟ್ ನೀವೇನಪ್ಪ ಅಂದ್ರೆ 120 ಪದಗಳಂತೆ 5 ನಿಮಿಷದಲ್ಲಿ ಉಕ್ತ ಲೇಖನ ಮಾಡಬೇಕು. ಅದನ್ನ ನೀವೇನಂದ್ರೆ ಕಂಪ್ಯೂಟರ್ ಅಥವಾ ಏನಪ್ಪ ಅಂದ್ರೆ ಬೆರಳಚ್ಚು ಯಂತ್ರದ ಮೂಲಕ 45 ನಿಮಿಷ ಮೇಲೆ ಟೈಪ್ ಮಾಡಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ನೋಡ್ರಿ, ಸಾಮಾನ್ಯ ವರ್ಗ, ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ ನೋಡ್ರಿ ಇಲ್ಲಿ ಎಷ್ಟಿರುತ್ತಪ್ಪ ಅಂದ್ರೆ ಅರ್ಜಿ ಶುಲ್ಕ 300 ರೂಪಾಯಿ ಇರುತ್ತೆ. ಅದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನ ಕೊಟ್ಟಿರ್ತಾರೆ. ಸೋಡ್ರಿ, ಅರ್ಜಿಗಳನ್ನ ನೀವೇನಪ್ಪ ಅಂದ್ರೆ ನ್ಯಾಯಾಲಯದ ವೆಬ್ಸೈಟ್ ಆದಂತ https://districts.ecourts.gov.in/belagavi ನಲ್ಲಿ ನೀವೇನಪ್ಪ ಅಂದ್ರೆ ಹಾಕಬೇಕು, ಅಥವಾ www.districts.ecourts.gov.in/belagavi-online-recruitment ನೀಡಲಾದ ಲಿಂಕ್ ಮುಖಾಂತರ, ಅಂದ್ರೆ ಎರಡರಲ್ಲಿ ಒಂದು ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ.
ಆಮೇಲೆ ನೋಡ್ರಿ ಆನ್ಲೈನ್ ಪೇಮೆಂಟ್ ಮಾಡೋದಿದ್ರೆ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಅನ್ನ ಮಾಡಬಹುದು. ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ತೀನಿ ಅಂದ್ರೆ ನೀವು ನೋಡ್ರಿ ಚಾನಲ್ ಮೂಲಕ ನೀವು ಪೇಮೆಂಟ್ ಮಾಡ್ತೀನಿ ಅಂದ್ರೆ ಫಸ್ಟ್ ಚಲನನ ಡೌನ್ಲೋಡ್ ಮಾಡ್ಕೋಬೇಕು, ಅದನ್ನ ಪ್ರಿಂಟ್ ತಗೊಂಡು ನಿಯರೆಸ್ಟ್ SBI ಬ್ರಾಂಚಿಗೆ ಹೋಗಿ ಪೇ ಮಾಡಿ ನೀವೇನ್ ಮಾಡ್ಬೇಕಂದ್ರೆ ಚಾನಲ್ ಮೂಲಕ ಅಮೌಂಟ್ ಅನ್ನ ಪೇ ಮಾಡಬಹುದಾಗಿದೆ. ಇದಾದ್ಮೇಲೆ ನೋಡ್ರಿ ಎಲ್ಲಾ ಹುದ್ದೆಗಳ ಸಾಮಾನ್ಯ ನಿಯಮಗಳನ್ನು ಕೂಡ ಹೇಳಿದರೆ, ಆಮೇಲೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಗೆ ಎಷ್ಟು ಕನಿಷ್ಠ ವಯೋಮಿತಿ ಇರಬೇಕಂತ ನೋಡೋದಾದ್ರೆ ನೋಡ್ರಿ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವರ್ಷಗಳನ್ನು ಪೂರೈಸತಕ್ಕದ್ದು, ಹಾಗೂ ಗರಿಷ್ಠ ವಯೋಮಿತಿಯನ್ನು ಏನಪ್ಪ ಅಂದ್ರೆ ಸಾಮಾನ್ಯ ವರ್ಗದವರಾಗಿದ್ರೆ 35 ವರ್ಷಗಳು ಮೀರಿರಬಾರದು. ಪ್ರವರ್ಗ 2A, 2B, 3A ಸೇರಿದ ಅಭ್ಯರ್ಥಿಗಳಾಗಿದ್ರೆ 38 ವರ್ಷಗಳು ಮೀರಿರಬಾರದು. ಜೊತೆಗೆ ನೋಡ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಾಗಿದ್ರೆ 40 ವರ್ಷಗಳನ್ನ ಮೀರಿರಬಾರದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಆನ್ಲೈನ್ ಮೂಲಕ ಅರ್ಜಿ ಹಾಕೋದಕ್ಕಿಂತ ಮುಂಚೆ ಸೂಚನೆಗಳಿದೆ, ಆ ಸೂಚನೆಗಳನ್ನು ಸಹ ನೀವು ಒಂದ್ಸರಿ ಓದ್ಕೋರಿ. ಆಮೇಲೆ ಇತರೆ ಸೂಚನೆಗಳನ್ನು ಕೊಟ್ಟಿದ್ರೆ ಅದನ್ನು ಸಹ ಓದ್ಕೋರಿ. ಇದೇನಪ್ಪ ಅಂದ್ರೆ ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಲಯ ಇದೆ ಬೆಳಗಾವಿ, ಇಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.